ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ತಮ್ಮ ವಾರದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಷ್ಟು ಬಹಳಷ್ಟು ಕುತೂಹಲ ಇರುತ್ತೆ. ನಾನು ಇವತ್ತು 27/1/2019 2/2/2019 ರಾಶಿ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ನಿಮಗೆ ಮುಂದಿನ ವಾರ ನಿಮ್ಮ ದಿನಗಳಲ್ಲಿ ಹೇಗಿರುತ್ತೆ, ಯಾವ ದಿನ ನಿಮಗೆ ಶುಭ ಮತ್ತು ಯಾವ ರೀತಿಯ ಕಷ್ಟಗಳನ್ನು ನೀವು ಎದುರಿಸಬೇಕಾಗತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ ಮೇಷರಾಶಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. 27/1/2019 ಮೇಷರಾಶಿಯ ವಾರ ಭವಿಷ್ಯವನ್ನ ತಿಳಿಯೋಣ. ಮನೆಯಲ್ಲಿ ಕಲಹದ ವಾತಾವರಣ ನಿರ್ಮಾಣವಾಗುತ್ತೆ, ಆದ್ದರಿಂದ ನೀವು ಅದನ್ನ ತಡೆಯಲು ಸರ್ವ ಪ್ರಯತ್ನವನ್ನ ನಡೆಸಬೇಕಾಗತ್ತೆ. ಆದ್ದರಿಂದ ಬಹಳಷ್ಟು ತಾಳ್ಮೆಯಿಂದ ನೀವು ವಾತಾವರಣವನ್ನು ಆಯಿಸಬೇಕಾಗಬರಬಹುದು ಹಾಗೂ ಮನೆಯಲ್ಲಿ ಅಶಾಂತಿ ನೆಲೆಸಿರುತ್ತದೆ. ಆದ್ರೆ ನಿಮಗೆ ಈ ವಾರ ಕೆಲವೊಂದು ಲಾಭ ದೊರೆಯಲಿದ್ದು ಆ ಲಾಭದಿಂದ ಮನಸ್ಸಿನ ಅಶಾಂತಿ ಜೊತೆಗೆ ಕುಟುಂಬದ ಅಶಾಂತಿಯೂ ಸಹ ದೂರವಾಗುತ್ತದೆ. ವರ್ಚಸ್ಸಿಗೆ ತೂಕ ಕೊಡುವ ಕುಜನು ನಷ್ಟಕ್ಕೆ ಕಾರಣವಾಗುವ ದುರ್ಬಲ ಎಳೆಗಳಿಂದಾಗಿ ವಿಲವಿಲ ಒದ್ದಾಡುವ ಪರಿಸ್ಥಿತಿ ಇದೆ. ಆದರೆ ನೀವು ಒಳ್ಳೆಯ ಮನಸ್ಸಿನಿಂದ ದೇವಿಯ ಪ್ರಾರ್ಥನೆಯನ್ನ ಮಾಡಿ, ನರಸಿಂಹನ ಆರಾಧನೆಯನ್ನ ಮಾಡಿ, ಆದಷ್ಟು ಕಪ್ಪು ಬಟ್ಟೆಗಳನ್ನ ಧರಿಸಿದರೆ ಇದರಿಂದ ನಿಮಗೆ ಸ್ವಲ್ಪ ಪಾರಾಗುವ ಅವಕಾಶ ದೊರೆಯಲಿದೆ. ಲಕ್ಷ್ಮಿಯ ಅನುಗ್ರಹಕ್ಕೆ ಈ ಆರಾಧನೆಯಿಂದ ದಾರಿ ಸಿಗಬಹುದು. ನಿಮ್ಮ ಮಾತುಗಳಲ್ಲಿ ಹಿಡಿತವಿರಲಿ. ಯಾಕೆ ಅಂತಂದರೆ ಮಾತು ಮುತ್ತು ಹಾಗೂ ಮಾತೆ ಮೃತ್ಯು ಎಂಬ ಗಾದೆ ಕೇಳಿದೀರಲ್ಲ, ಆದ್ದರಿಂದ ಮಾತುಗಳು ಆಡಬೇಕಾದರೆ ಅದರಲ್ಲಿ ಹಿಡಿತವಿಟ್ಟು ಮಾತಾಡಿ. ಸುಖವನ್ನು ಒದಗಿಸಬೇಕಾದ ಚಂದ್ರನು ಅವರೋಹಣದಲ್ಲಿದ್ದು ಅಮಾವಾಸ್ಯೆಗೆ ಮುಮ್ಮುಖ ಆಗಿದ್ದಾನೆ, ಆದ್ದರಿಂದ ಬಹಳಷ್ಟು ಹುಷಾರಾಗಿ ಇರಿ. ಮತ್ತೆ ನಿಮಗೆ ಈ ವಾರದ ಶುಭ ಸಂಖ್ಯೆ 3 ಮತ್ತೆ ಶುಭ ದಿಕ್ಕು ನೈಋತ್ಯ. ಇದೇ ರೀತಿಯ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ.